ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, 14/5/2025 ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಗುರು ಸಂಚಾರ. ಅಂದರೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಗುರುವಿನ ಸ್ಥಾನ ಪಲ್ಲಟಳತಕ್ಕಂಥದ್ದು, ಗುರುವಿನ ಸಂಚಾರ, ಎಲ್ಲ ಗ್ರಹಗಳು ಕೂಡ ಗುರುವಿನ ನೋಡ್ತಾ ಇರತಕ್ಕಂಥದ್ದು. ಹಾಗಾದರೆ ಕುಂಭರಾಶಿಯವರಿಗೆ ಮತ್ತು ಕುಂಭ ಲಗ್ನದವರಿಗೆ ಇದರ ಪ್ರಭಾವ ಏನು ಹೇಳತಕ್ಕಂಥದ್ದು. ಪಂಚಮ ಗುರು ಅಂತ ಹೇಳಿಕೊಡುತ್ತೆ ಕುಂಭ ರಾಶಿಯವರಿಗೆ. ನೋಡಿ, ಇದು ಬಹಳ ಬಹಳ ವಿಶೇಷವಾಗಿರ್ತಕ್ಕಂಥ, ಈ ವಿಡಿಯೋನ ಪೂರ್ತಿ ನೋಡಲೇಬೇಕು ನೀವು. ಯಾಕಂತ ಹೇಳಿದರೆ, ಈಗಾಗಲೇ ಕುಂಭರಾಶಿಯವರಿಗೆ ಗುರುವಿನ ಕೃಪೆ ಶುರುವಾಗಿದೆ. ಪಂಚಮ ಗುರು ಕುಂಭರಾಶಿಯವರಿಗೆ ಮತ್ತು ಕುಂಭ ಲಗ್ನದವರಿಗೆ ಗುರುವಿನ ಒಂದು ಆಶೀರ್ವಾದ ಈಗ ಸಿಗ್ತಾ ಇದೆ. ನಿಮಗೆ ಕಾಣ್ತಾ ಇರ್ಬೋದು, ಎಲ್ಲ ಒಂದು ಕಡೆ ಸ್ಲೋಲಿ ನಿಮ್ಮ ಡೆವಲಪ್ಮೆಂಟ್ ಆಗ್ತಾ ಇರತಕ್ಕಂಥದ್ದು, ಮೂಮೆಂಟ್ ಆಗ್ತಾ ಇರತಕ್ಕಂಥದ್ದು, ವ್ಯವಹಾರದಲ್ಲಿ ಒಳ್ಳೆಯ ಒಳ್ಳೆಯ ಜೊತೆ ಸ್ನೇಹಿತರ ಸಂಬಂಧಗಳು ಸಿಗ್ತಾ ಇರತಕ್ಕಂಥದ್ದು. ಅಲ್ಲೊಂದು ಕೆಲಸ ಇದೆ, ಇಲ್ಲೊಂದು ಕೆಲಸ ಇದೆ, ಅಲ್ಲೊಂದು ಬಿಸ್ನೆಸ್ ಇದೆ, ಇಲ್ಲೊಂದು ಬಿಸ್ನೆಸ್ ಇದೆ, ಒಂದು ಸ್ಲೋಲಿ ನಿಮಗೆ ಡೆವಲಪ್ಮೆಂಟ್ ಆಗ್ತಾ ಇರತಕ್ಕಂಥದ್ದು. ಹಾಗೆ ಕುಟುಂಬದ ವಿಚಾರ ಬಂದಾಗ ಎಲ್ಲ ಒಂದು ಕಡೆ ಯಾರು ಒಬ್ಬರು ಸಮಾಧಾನವಾಗಿ ಈ ಹಿಂದೆ ಆಗಿದ್ದಾಯಿತು, ಇವಾಗ ಸರಿಯಾಗಿ ಮಾರ್ಗದಲ್ಲಿ ಹೋಗೋಣ ಹೇಳತಕ್ಕಂಥದ್ದು, ಇದು ಕೂಡ ಒಂದು ಶಾಂತಿಯ ಒಂದು ಸಂಕೇತ ಈಗ ಆರಂಭ ಆಗ್ತಾ ಇರತಕ್ಕಂಥದ್ದು. ಇದು ನಿಮಗೆ ಅನುಭವಿಸ್ತಾ ಇರತಕ್ಕಂಥದ್ದು ಇರ್ಬೋದು, ಒಂದು ಫೀಲಿಂಗ್ ಬರ್ತಾ ಇದೆ ನಿಮಗೆ. ಹಾಗೆ ಮಕ್ಕಳು ಕೂಡ ಹೇಳಿದ ಮಾತನ್ನು ಕೇಳ್ತಾ ಇರತಕ್ಕಂಥದ್ದು, ಇವೆಲ್ಲವೂ ಕೂಡ ಈಗ ಗುರುವಿನ ಕೃಪೆಯಿಂದ ನಿಮಗೆ ಈಗ ಸಿಗ್ತಾ ಇರತಕ್ಕಂಥದ್ದು ಆಶೀರ್ವಾದ. ಹಾಗಾಗಿ ನಿಮ್ಮ ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ದ್ವಿಗುಣ ಲಾಭವನ್ನು ಮುಂದಿನ ದಿನ ನಿಮಗೆ ಸಿಗ್ತಾ ಇರುತ್ತೆ. ಬಲಿಷ್ಠವಾಗಿರ್ತಕ್ಕಂಥದ್ದು, ಒಳ್ಳೆ ಒಳ್ಳೆ ನಾಯಕರು ಸಿಗ್ತಾರೆ, ಒಳ್ಳೆ ಒಳ್ಳೆ ಲೀಡರ್ಶಿಪ್ ಸಿಗ್ತಾರೆ, ಒಳ್ಳೆ ಅಧಿಕಾರ ಸಿಗ್ತಾರೆ, ಒಳ್ಳೆ ಸ್ನೇಹಿತರು ಸಿಗ್ತಾರೆ, ಒಳ್ಳೆ ವ್ಯವಹಾರ ಸಂಬಂಧಪಟ್ಟಂಥದ್ದು, ಲ್ಯಾಂಡ್ ಬಿಸ್ನೆಸ್ ಇರ್ಬೋದು ಅಥವಾ ಬೇರೆ ಬೇರೆ ಸಂಬಂಧಪಟ್ಟಂಥ ಬಿಸ್ನೆಸ್ಸಿಗೆ ಇನ್ವೆಸ್ಟ್ಮೆಂಟ್ ಮಾಡೋರಿರ್ಬೋದು. ಅನೇಕ ದಿನಗಳಿಂದ ನೀವು ಬಿಸ್ನೆಸ್ ಇನ್ವೆಸ್ಟ್ಮೆಂಟಿಗಾಗಿ ಹುಡುಕ್ತಾ ಇರ್ತೀರಿ, ಆದರೆ ಯಾರೂ ಸಿಗ್ತಾ ಇರಲಿಲ್ಲ. ಆದರೆ ಇವಾಗ ಅದೆಲ್ಲ ಕೂಡಿ ಬರ್ತಾ ಇದೆ. ನೋಡಿ, ಇಲ್ಲಿ ನಿಮ್ಮ ಬಿಸ್ನೆಸ್ ಇರುತ್ತೆ, ಅಮೇರಿಕಾದಲ್ಲಿ ಇರ್ತಕ್ಕಂಥವ್ರು ನಿಮ್ಮ ಬಿಸ್ನೆಸ್ಸಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಡಾಲರ್ ರೂಪದಲ್ಲಿ ನಿಮಗೆ ಹಣ ಒಳಹರಿವು ಹೆಚ್ಚಾಗ್ತಾ ಇರುತ್ತೆ. ವೀಕ್ಷಕರೇ, ಇವೆಲ್ಲವೂ ನಿಮ್ಮ ಯೋಗ ನಿಮಗೆ ಗೋಚಾರದಲ್ಲಿ ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮಗೆಲ್ಲ ಯೋಗವು ಚೆನ್ನಾಗಿದೆ ಹೇಳಾತ, ಆದರೆ ನಿಮ್ಮ ಕಚೇರಿ ಅಥವಾ ನಿಮ್ಮ ವ್ಯವಹಾರ ಕ್ಷೇತ್ರದಲ್ಲಿ ಅಲ್ಲಿ ಏನಾದರೂ ಒಂದು ಸಮಸ್ಯೆಗಳಿರುತ್ತೆ, ಅಲ್ಲಿ ನಿಮಗೆ ಜನಾಕರ್ಷಣೆಗಳ ಕೊರತೆ ಉಂಟಾಗತಕ್ಕಂಥದ್ದು ಅಥವಾ ಧನಾಕರ್ಷಣೆಗಳ ಕೊರತೆ ಉಂಟಾಗತಕ್ಕಂಥದ್ದು ಅಥವಾ ವ್ಯವಹಾರದಲ್ಲಿ ಕಟ್ಟಾಗ್ತಾ ಇರತಕ್ಕಂಥದ್ದು, ನಿಮಗೆ ವ್ಯವಹಾರಗಳನ್ನು ನಿಭಾಯಿಸಲಿಕ್ಕೆ ಆಗದೇ ಇರತಕ್ಕಂಥದ್ದು ಇರಬಹುದು, ಈ ಥರ ಒಂದಷ್ಟು ಆಗ್ತಾ ಇರತಕ್ಕಂಥದ್ದು ಏನಾಗುತ್ತೆ, ಅಲ್ಲಿ ಕೆಲವು ದೃಷ್ಟಿದೋಷ, ವಾಕ್ದೋಷ, ಮಂತ್ರದೋಷ, ಈ ಥರದ್ದೆಲ್ಲ ನಿಮ್ಮ ಹಿಂಬಾಲಕರು, ನಿಮ್ಮ ಶತ್ರುಗಳು ನಿಮ್ಮನ್ನು ಅದನ್ನು ಒಂದು ಅವಲೋಕನ ಮಾಡಿ ಏನಾದರೂ ಒಂದು ನಿಮ್ಮನ್ನು ತೇಜೋವಧೆ ಮಾಡಬೇಕು, ನಿಮ್ಮನ್ನು ಹಾಳು ಮಾಡಬೇಕು ಹೇಳ್ತಕ್ಕಂಥದ್ದನ್ನು ಮನಸ್ಸಲ್ಲಿ ಅಂದ್ಕೊಂಡಿರ್ತಾರೆ. ನಿಮಗೆ ಗೊತ್ತಾಗಲ್ಲ, ಹಿತಶತ್ರುಗಳ ಕಾಟಗಳು ಉಂಟಾಗತ್ತೆ ಹೇಳ್ತಕ್ಕಂಥದ್ದು, ಅಥವಾ ಆ ಜಾಗ ನಿಮಗೆ ಸಾರಾವಳಿ ಬರದೇ ಇರತಕ್ಕಂಥ ಇರಬಹುದು, ನಿಮ್ಮ ಹೆಸರು ಬಲಕ್ಕೂ ಕೂಡ ಆ ಜಾಗ ಸಾರಾವಳಿ ಆಗದೇ ಇರತಕ್ಕಂಥಿರಬಹುದು, ಅಥವಾ ನಿಮ್ಮ ವಾಸಿಸ್ತಕ್ಕಂತಹ ಮನೆ ಏನಾದರೂ ವ್ಯತ್ಯಾಸ ಇರಬಹುದು ಹೇಳ್ತಕ್ಕಂಥದ್ದು, ಅಥವಾ ಎದುರುಗಡೆ ರೋಡ್ ಬಂದಿರತಕ್ಕಂಥದ್ದಿರಬಹುದು, ಅಥವಾ ಮೆಟ್ಟಿಲುಗಳು ಸರಿಯಾದಂಥ ಸಂಖ್ಯೆಯಲ್ಲಿ ಇಲ್ಲದೇ ಇರತಕ್ಕಂಥದ್ದಿರಬಹುದು, ಅಥವಾ ಮೇಲೆ ಡ್ಯೂಪ್ಲೆಕ್ಸ್ ಹೌಸ್ ಆಗಿದ್ದರೆ ಅಲ್ಲಿ ಸರಿಯಾದಂಥ ರೀತಿಯಲ್ಲಿ ಅಗ್ನಿಮೂಲೆ, ವಾಯುಮೂಲೆ ಸರಿಯಾದಂಥ ರೀತಿಯಲ್ಲಿ ಆಯ ಇಲ್ಲದೇ ಇರತಕ್ಕಂಥದ್ದಿರಬಹುದು, ಈ ಥರದ ಒಂದಷ್ಟು ಸಮಸ್ಯೆಗಳು ಉದ್ಭವಿಸ್ತಕ್ಕಂಥದ್ದಿರ್ಬೋದು, ಅಥವಾ ಎದುರುಗಡೆ ದೇವಸ್ಥಾನಗಳಿರ್ಬೋದು, ಅಥವಾ ಮೂರು ರೋಡ್ ಕೂಡಿರ್ತಕ್ಕಂಥ ಜಾಗಗಳಿರ್ಬೋದು, ಅಥವಾ ಬೇರೆ ಬೇರೆ ಸಂಬಂಧಪಟ್ಟಂಥ ಅಲ್ಲಿ ಈ ಕೃತ್ರಿಮಾದಿಗೆ ಸಂಬಂಧಪಟ್ಟಂಥ ಇರ್ಬೋದು, ಅಥವಾ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಯಾರಾದರೂ ಮಾಟ ಮಂತ್ರ ಮಾಡ್ತಕ್ಕಂಥದ್ದು ಇರ್ಬೋದು, ಈ ಥರದ ಒಂದಷ್ಟು ಇದೆಲ್ಲ ಇದ್ದದ್ದರಿಂದ ಏನಾಗ್ತಾ ಇದೆ, ನಿಮಗೆ ಅನೇಕ ರೀತಿಯ ಸಮಸ್ಯೆಗಳು ಕೂಡ ಉದ್ಭವಿಸುತ್ತಾ ಇರತಕ್ಕಂಥದ್ದು. ಯೋಗ ಚೆನ್ನಾಗಿದ್ದರೂ ಕೂಡ ನಿಮ್ಗೆ ಯಾಕೆ ಒಳ್ಳೆಯದಾಗ್ತಾ ಇಲ್ಲ ಅಳತಕ್ಕಂಥ ಇದೊಂದು ಪ್ರಶ್ನೆ ನಿಮಗೆ ಕಾಡ್ತಾ ಇರತಕ್ಕಂಥದ್ದು. ಹಾಗೆ ಕ್ರೀಡಾ ಸಾಮಗ್ರಿಗಳ ವ್ಯವಹಾರ ಕ್ಷೇತ್ರದಲ್ಲಿ ದೈವ ಬಲ ಹೆಚ್ಚಾಗ್ತಾ ಇರುತ್ತೆ, ದೈವದ ಯೋಗಗಳು ಕೂಡ ತುಂಬ ಸಿಗ್ತಾ ಇರತಕ್ಕಂಥದ್ದು. ಹಾಗೆಯೇ
ಕಲೆ ಸಂಗೀತ ಸಾಹಿತ್ಯ ಕ್ಷೇತ್ರದಲ್ಲಿ ದ್ವಿಗುಣ ಲಾಭವನ್ನು ಕೂಡ ನೀವು ಗಳಿಸಲಿದ್ದೀರಿ. ಕೃಷಿಕರಿಗೆ ಯಥೇಚ್ಛವಾದಂಥ ಧನಲಾಭ ಉಂಟಾಗತ್ತೆ, ಹೈನುಗಾರಿಕೆಯಲ್ಲಿ ಲಾಭ ಉಂಟಾಗ್ತಾ ಇರುತ್ತೆ. ಹಾಗೆ ಪ್ರಾಥಮಿಕ ಶಿಕ್ಷಣ ಕ್ಷೇತ್ರದಲ್ಲಿಯೂ ಕೂಡ ಪ್ರಾಧ್ಯಾಪಕರಿಗೂ ಕೂಡ ದೈವ ಬಲವೂ ಕೂಡ ಜಾಸ್ತಿ ಆಗ್ತಾ ಇರತಕ್ಕಂಥದ್ದು, ಯೋಗ ಸಿಗ್ತಾ ಇರತಕ್ಕಂಥದ್ದು, ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರಗಳಲ್ಲಿ ದ್ವಿಗುಣ ಲಾಭವೂ ಕೂಡ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಹಾಗಾಗಿ ಒಟ್ಟಿನಲ್ಲಿ ಏನಾಗುತ್ತೆ, ಕುಂಭರಾಶಿಯವರಿಗೆ ಯೋಗವೋ ಯೋಗ ಇದೆ. ನಿಮ್ಮ ನಿಮ್ಮ ದಶಾ ಸಂಧಿ ದಶಾ ಭುಕ್ತಿಗಳ ಅನುಸಾರವಾಗಿ ನಿಮ್ಮ ಯೋಗವು ನಿಮಗೆ ಅದರ ಫಲಾಫಲಗಳನ್ನು ಕೊಡುತ್ತೆ ಹೇಳ್ತಕ್ಕಂಥದ್ದು. ನಿಮ್ಮ ನಿಮ್ಮ ಜಾತಿಗಳನ್ನು, ನಿಮ್ಮ ಹೆಸರು ಬಲವನ್ನು, ಅಥವಾ ನಿಮ್ಮ ಅದೆಲ್ಲ ಯಾವುದು ಇಲ್ಲ, ನಿಮ್ಮ ಹತ್ರ ಜಾತಕ ಇಲ್ಲ, ಹುಟ್ಟಿದ ಡೇಟ್ ಆಫ್ ಬರ್ತ್ಗಳಿಲ್ಲ, ಟೈಮ್ ಯಾವುದು ಗೊತ್ತಿಲ್ಲ, ಆದರೆ ನಿಮ್ಮ ಹೆಸರು, ವಯಸ್ಸು ಮತ್ತು ನಿಮ್ಮ ಭಾವಚಿತ್ರದ ಮೂಲಕವೂ ಕೂಡ ಇತ್ಯಾದಿ ನಿಮ್ಮ ಜೀವನದ ಆಗುವುಗಳನ್ನೆಲ್ಲವೂ ಕೂಡ ಪರಿಶೀಲನೆ ಮಾಡಲಾಗುತ್ತೆ. ವೀಕ್ಷಕರೇ, ಈ ನಮ್ಮ ವಿಡಿಯೋವನ್ನು ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಕಮೆಂಟ್ ಬಾಕ್ಸಲ್ಲಿ ಓಂ ನಮ ಶಿವ ಹೇಳತಕ್ಕಂಥ ಮಂತ್ರವನ್ನು ಟೈಪ್ ಮಾಡಿ ಕಳಿಸಿ. ಶುಭವಾಗಲಿ, ಮಂಗಲವಾಗಲಿ.